ನಮ್ಮ ಸೂರ್ಯ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಏನಾಗಬಹುದು ಎಂದು ಯಾರಿಗೂ ಖಚಿತವಾಗಿ ತಿಳಿದಿಲ್ಲ. ಆದರೆ ನಾವು ವಿಜ್ಞಾನದಿಂದ ಮುಂದೆ ಸಂಭವಿಸಬಹುದಾದ ಬದಲಾವಣೆಗಳ ಕುರಿತು ತಿಳಿದುಕೊಳ್ಳಬಹುದು. ನಮ್ಮ ಸೂರ್ಯನು ನಮ್ಮ ಸೌರಮಂಡಲದಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ನಡೆಯುವ ಘಟನೆಗಳ ಬಗ್ಗೆ ನಿಮಗೆ ಸಾಕಷ್ಟು ನಿಖರವಾದ ಕಲ್ಪನೆ ಸಿಗುತ್ತದೆ. ಸೂರ್ಯನು ಇದ್ದಕ್ಕಿದ್ದಂತೆ ಬೆಂಕಿಯಂತೆ ಉರಿದು ಹೋಗಲು ಸಾಧ್ಯವಿಲ್ಲ, ಅಥವಾ ಸೂರ್ಯ ಬೆಂಕಿಯಿಂದ ಉರಿಯುವುದನ್ನು ಸಹ ನಿಲ್ಲಿಸುವುದಿಲ್ಲ. ಆದರೂ ಸೂರ್ಯ ಸಡನ್ ಆಗಿ ಕಣ್ಮರೆಯಾದರೆ ಏನೆಲ್ಲ ಆಗಬಹುದು ಎಂದು ತಿಳಿದುಕೊಳ್ಳುವುದೇ ಒಂದು ಆಸಕ್ತಿಕರ ವಿಷಯ. ಆದ್ದರಿಂದ ಭೂಮಿಯ ಮೇಲಿನ ಜೀವರಾಶಿ ಹೇಗಿರುತ್ತದೆ ಮತ್ತು ಸೂರ್ಯ ಇದ್ದಕ್ಕಿದ್ದಂತೆ ಕಣ್ಮರೆಯಾದರೆ ಭೂಮಿಗೆ ಏನಾಗಬಹುದು ಎಂಬ ಕುತೂಹಲವಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಮಾಡಲು ಮರೆಯಬೇಡಿ. ಸೂರ್ಯ ಭೂಮಿಗಿಂತ 333,000 ಪಟ್ಟು ಹೆಚ್ಚು ಭಾರವಾಗಿದ್ದಾನೆ. ಹಾಗೆ ಪ್ರತಿ ಸೆಕೆಂಡ್ಗೆ 100 ಬಿಲಿಯನ್ ಹೈಡ್ರೋಜನ್ ಬಾಂಬ್ನಷ್ಟು ಬಿಸಿಯನ್ನು ಉತ್ಪತ್ತಿ ಮಾಡುತ್ತಿದ್ದಾನೆ. ಸೂರ್ಯ ನಮ್ಮ ಸೌರಮಂಡಲದ ಕೇಂದ್ರವಾಗಿದೆ ಮತ್ತು ನಮ್ಮ ಸೌರವ್ಯೂಹ, ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಿವೆ. ಸೂರ್ಯನ ಬಲವಾದ ಗುರುತ್ವಾಕರ್ಷಣ ಶಕ್ತಿಯಿಂದ ಸೂರ್ಯನ ಸುತ್ತ ನಮ್ಮ ಭೂಮಿ ಮತ್ತು ಇತರ ಗ್ರಹಗಳು ಕೋಟ್ಯಂತರ ವರ್ಷಗಳಿಂದ ಸುತ್ತುತ್ತಿವೆ. ಸೂರ್ಯನ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿದೆ ಅಂದರೆ ನಮ್ಮ ಸೌರಮಂಡಲದ ಒಟ್ಟು ಶಕ್ತಿಯಲ್ಲಿ 99.86% ಗುರುತ್ವಾಕರ್ಷಣ ಶಕ್ತಿ ಸೂರ್ಯನಿಗಿದೆ. ಒಂದು ವೇಳೆ ಗುರುತ್ವಾಕರ್ಷಣ ಬಲದ ಕೇಂದ್ರವಾಗಿರುವ ಸೂರ್ಯನು ಕಾಣೆಯಾದರೆ ಅತ್ಯಂತ ದೊಡ್ಡ ಅನಾಹುತಗಳೇ ನಡೆದು ಹೋಗುತ್ತವೆ. ಮೊದಲು ಸೂರ್ಯ ಕಣ್ಮರೆಯಾದ ಕೂಡಲೇ ಭೂಮಿಯ ತುಂಬೆಲ್ಲ ಕತ್ತಲು ಆವರಿಸಿಕೊಳ್ಳುತ್ತೆ. ಆದರೆ ಸೂರ್ಯ ಕಾಣೆಯಾಗುವುದು ನಮಗೆ ಗೊತ್ತಾಗುವುದು 8:20 ಆದ ಬಳಿಕ. ಯಾಕಂದರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದಕ್ಕೆ 8-9 ನಿಮಿಷಗಳೇ ಬೇಕಾಗುತ್ತದೆ. ಆದರೂ ಸೂರ್ಯನು ಇಲ್ಲದೆ ಹೋದರೂ ಸೌರಮಂಡಲದಲ್ಲಿರುವ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಇತರೆ ಗ್ರಹಗಳನ್ನು ನೋಡಬಹುದು. ಉದಾಹರಣೆಗೆ ಗುರುಗ್ರಹ ಅಂದರೆ ಜುಪಿಟರ್. ಸೂರ್ಯ ಕಣ್ಮರೆಯಾದ 30 ನಿಮಿಷಗಳವರೆಗೂ ಆಕಾಶದಲ್ಲಿ ಗೋಚರಿಸುತ್ತದೆ. ಸೂರ್ಯನ ಬೆಳಕು ಮಾಸುತ್ತಿದ್ದಂತೆ ಚಂದ್ರನ ಬೆಳಕು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಭೂಮಿಯ ಹಗಲು ಭಾಗದ ಜನರಿಗೆ ಸೂರ್ಯನ ಬೆಳಕು ಕಡಿಮೆಯಾಗುವುದು ಕಾಣಿಸಿದರೆ ರಾತ್ರಿ ಭಾಗದ ಜನರಿಗೆ ಚಂದ್ರನ ಬೆಳಕು ಕಡಿಮೆಯಾಗುವುದು ಕಾಣಿಸುತ್ತದೆ. ಸೂರ್ಯನಿಲ್ಲದೆ ಗುರುತ್ವಾಕರ್ಷಣೆ ಬಲ ಇದ್ದಕ್ಕಿದ್ದಂತೆ ಕಡಿಮೆಯಾಗಿ ಹೋಗುವುದರಿಂದ ಬುಧ, ಶುಕ್ರ ಮತ್ತು ಭೂಮಿಯು ಒಂದೇ ವೇಗದಲ್ಲಿ ತಮ್ಮ ಕಕ್ಷೆಯನ್ನು ಬಿಟ್ಟು ಹೊರಗೆ ಚಲಿಸುತ್ತವೆ. ಸೆಕೆಂಡಿಗೆ 30 ಕಿಲೋಮೀಟರ್ ಅಥವಾ ಗಂಟೆಗೆ 67,108.09 ಮೈಲುಗಳಷ್ಟು ವೇಗದಲ್ಲಿ ಭೂಮಿಯು ತಣ್ಣಗಾಗುತ್ತಾ ಹೋಗುತ್ತದೆ. ಸೂರ್ಯ ಕಾಣದ್ದನ್ನು ತಿಳಿದು ಮನುಷ್ಯ ಗಾಬರಿಗೊಳ್ತಾನೆ. ಎಲ್ಲೆಡೆ ಅವ್ಯವಸ್ಥೆ ಉಂಟಾಗುತ್ತದೆ. ಕೆಲ ಮಂದಿ ವಿಷಯ ತಿಳಿದು ಶಾಕ್ನಲ್ಲೇ ಸತ್ತು ಹೋಗಬಹುದೇನೋ. ಇನ್ನ ಭೂಮಿ ಸೂರ್ಯನನ್ನು ಕಳೆದುಕೊಂಡರೆ ಕೇವಲ 2 ಸೆಕೆಂಡ್ನಲ್ಲಿ ಚಂದ್ರ ಕೂಡ ಮಾಯವಾಗುತ್ತಾನೆ. ಕಾರಣ ಸೂರ್ಯನ ಬೆಳಕೇ ಇಲ್ಲವೆಂದರೆ ಚಂದ್ರಗ್ರಹ ಕೂಡ ಹೊಳೆಯುವುದಿಲ್ಲ. ಸೂರ್ಯ ಚಂದ್ರ ಇಬ್ಬರೂ ಇಲ್ಲವಾದರೆ ಇಡೀ ಪ್ರಪಂಚ ಪೂರ್ತಿ ಕತ್ತಲೆಯಲ್ಲಿ ಮುಳುಗಿಬಿಡುತ್ತೆ. ಭೂಮಿಯ ಮೇಲೆ ಎಲ್ಲೂ ನ್ಯಾಚುರಲ್ ಬೆಳಕು ಕಾಣಿಸುವುದಿಲ್ಲ. ಆದರೆ ವಿದ್ಯುತ್ ಚಾಲಿತ ಲೈಟ್ಗಳನ್ನು ಮಾತ್ರ ಕಾಣಬಹುದು. ಅದು ಕೂಡ ವಿದ್ಯುತ್ ಸ್ಥಾವರಗಳು ಕಾರ್ಯನಿರ್ವಹಿಸುವವರೆಗೂ ಮಾತ್ರ ಮತ್ತು ಸ್ಥಾವರಗಳನ್ನು ನೋಡಿಕೊಳ್ಳುವ ಮಂದಿ ಬದುಕಿರುವವರೆಗೂ ಮಾತ್ರ. ನಮ್ಮ ವಿದ್ಯುತ್ ಸೋರ್ಸ್ ಸೌರಶಕ್ತಿಯಾಗಿದ್ದರೆ ನೀವು ಬೆಳಕನ್ನು ಮರೆತುಬಿಡಿ. ಸೌರಶಕ್ತಿಯಿಂದ ಕೆಲಸ ಮಾಡೋ ಯಾವುದೇ ಉಪಕರಣಗಳು ಕೆಲಸಕ್ಕೆ ಬರೋದಿಲ್ಲ. ಸ್ಪೇಸ್ನಲ್ಲಿರುವ ಸ್ಯಾಟಲೈಟ್ಸ್ ಕೂಡ ಸೋಲಾರ್ ಎನರ್ಜಿಯಿಂದಲೇ ಕೆಲಸ ಮಾಡೋದ್ರಿಂದ ನಾವು ಬಳಸೋ ಟಿವಿ, ಮೊಬೈಲ್ಸ್, GPS ಸಿಸ್ಟಮ್ಸ್ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆ ದಿನಗಳು ಕಳೀತಾ ಭೂಮಿಯ ಉಷ್ಣಾಂಶ ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. 2017ರ ಸೂರ್ಯಗ್ರಹಣದ ಡೇಟಾಗಳನ್ನು ಕಂಪೇರ್ ಮಾಡಿ ನೋಡಿದರೆ ಅಂದು ಚಂದ್ರನು ಭೂಮಿ ಮತ್ತು ಸೂರ್ಯನ ಮಧ್ಯೆ ಬಂದಾಗ ಒಂದಷ್ಟು ಪ್ರದೇಶಗಳಲ್ಲಿ 11 ಡಿಗ್ರಿಯಷ್ಟು ಉಷ್ಣಾಂಶ ಕಡಿಮೆಯಾಗಿತ್ತು. ಆದರೆ ಸೂರ್ಯ ಪರ್ಮನೆಂಟ್ ಆಗಿ ಕಾಣೆಯಾದರೆ ಇನ್ನೆಷ್ಟು ಡಿಗ್ರಿಯಷ್ಟು ಟೆಂಪರೇಚರ್ ಕಡಿಮೆಯಾಗಬಹುದು ನೀವೇ ಊಹಿಸಿಕೊಳ್ಳಿ. ಟೆಂಪರೇಚರ್ ಕಡಿಮೆಯಾಗುವುದರ ಜೊತೆಗೆ ಸೂರ್ಯನ ಕಿರಣ ಇಲ್ಲ ಅಂದರೆ ಗಿಡಮರಗಳಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ಕೂಡ ನಡೆಯೋದಿಲ್ಲ. ಭೂಮಿ ಮೇಲೆ ಗಿಡಮರಗಳು ಪೂರ್ತಿಯಾಗಿ ಬಿದ್ದೋದ ಮೇಲೆ ಆಮ್ಲಜನಕ ಕೂಡ ಉತ್ಪತ್ತಿಯಾಗುವುದಿಲ್ಲ. ಸೂರ್ಯನಿಲ್ಲದೆ ಗಿಡಮರಗಳು ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಶುದ್ಧ ಗಾಳಿಯನ್ನು ಜೀವರಾಶಿಗಳಿಗೆ ನೀಡುವುದಿಲ್ಲ. ಆದರೂ ಆಕ್ಸಿಜನ್ ಇಲ್ಲದೆ ಹೋದರೂ ಕೂಡ ಅಷ್ಟು ಬೇಗ ನಮಗೆ ಸಮಸ್ಯೆ ಬರೋದಿಲ್ಲ. ಆದರೂ ನಾವು ಇನ್ನೂ ಒಂದಷ್ಟು ವರ್ಷಗಳು ಬದುಕಲು ಸಾಧ್ಯವಾಗುತ್ತದೆ. ಹೇಗೆಂದರೆ ನಮ್ಮ ವಾತಾವರಣದಲ್ಲಿ квинಟಿಲಿಯನ್ ಟನ್ಗಳಷ್ಟು ಆಮ್ಲಜನಕವಿದೆ. ಇದರಿಂದ ನಾವು ಇನ್ನೂ 150,000 ವರ್ಷಗಳ ಕಾಲ ಬದುಕಲು ಸಾಧ್ಯವಾಗುತ್ತದೆ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಂದ್ರೆ ನಮ್ಮ ಅಟ್ಮೋಸ್ಫಿಯರ್ ಪೂರ್ತಿ ಮಂಜುಗಡ್ಡೆಯಾಗಿ ಭೂಮಿಯ ಮೇಲೆ ಕಪ್ಪು ಮಂಜುಗಡ್ಡೆಯಾಗಿ ಬೀಳುವವರೆಗೂ ಆಮ್ಲಜನಕಕ್ಕೆ ಏನೂ ತೊಂದರೆ ಇರೋದಿಲ್ಲ. ಹಾಗೆಯೇ ಜೀವರಾಶಿಗಳು ಬದುಕೋಕೆ ಕೇವಲ ಆಕ್ಸಿಜನ್ ಇದ್ದರೆ ಸಾಲೋದಿಲ್ಲ. ಆಹಾರವೂ ಕೂಡ ಅಷ್ಟೇ ಮುಖ್ಯವಾಗಿ ಬೇಕಾಗುತ್ತೆ. ಆದರೆ ಸೂರ್ಯನ ಬೆಳಕಿಲ್ಲದೆ ಗಿಡಮರಗಳು ಸಾಯಲು ಶುರುವಾಗುತ್ತವೆ. ತನಗೆ ಬೇಕಾದ ಆಹಾರವನ್ನೇ ತಯಾರಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಣ್ಣ ಗಿಡಗಳು 1-2 ವಾರಗಳಲ್ಲಿ ಒಣಗಿ ಹೋದರೆ
ದೊಡ್ಡ ಮರಗಳು ಒಂದಷ್ಟು ತಿಂಗಳುಗಳ ಕಾಲ ಬದುಕುತ್ತವೆ. ಆದರೆ ದಿನ ಕಳೆಯುತ್ತಾ ಸೂರ್ಯನಿಲ್ಲದೆ ಉಳಿದಿರುವ ಮರಗಳು ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಮಂಜುಗಡ್ಡೆಯಾಗಿ ಬದಲಾಗುತ್ತವೆ. ಹೀಗಿರುವಾಗ ಮನುಷ್ಯ ಬೆಳೆ ಬೆಳೆದು ಆಹಾರ ಉತ್ಪತ್ತಿಸಿಕೊಳ್ಳುವುದು ಹೇಗೆ? ಕೇವಲ ಸಸ್ಯಾಹಾರವನ್ನೇ ತಿಂದು ಬದುಕುವ ಪ್ರಾಣಿಗಳು ತಿನ್ನಲು ಆಹಾರವಿಲ್ಲದೆ ಒಂದೊಂದಾಗಿ ಜೀವ ಕಳೆದುಕೊಂಡರೆ ಮಾಂಸಾಹಾರ ತಿನ್ನುವ ಪ್ರಾಣಿಗಳು ಇನ್ನೂ ಒಂದಷ್ಟು ದಿನಗಳು ವಾರಗಳು ಬದುಕುತ್ತವೆ. ಆದರೆ ತೋಳಗಳು ಕರಡಿಗಳು ತುಂಬ ಶೀತ ತಾಪಮಾನದಲ್ಲಿಯೂ ಬದುಕಬಲ್ಲವು. ಇದೇ ಸಮಯದಲ್ಲಿ ಸರೋವರಗಳು ನದಿಗಳು ಮತ್ತು ತೊರೆಗಳು ಮಂಜುಗಡ್ಡೆಯಿಂದ ಹೆಪ್ಪುಗಟ್ಟಲು ಪ್ರಾರಂಭಿಸುತ್ತವೆ. ಒಂದು ವಾರದೊಳಗೆ ಭೂಮಿಯ ಸರಾಸರಿ ಜಾಗತಿಕ ಮೇಲ್ಮೈ ತಾಪಮಾನ 0 ಡಿಗ್ರಿ ಫ್ಯಾರನೈಟ್ಗಿಂತ ಕಡಿಮೆಯಾಗುತ್ತದೆ. ಆಗ ಮನುಷ್ಯ ಭೂಮಿ ಮೇಲೆ ಬದುಕೋಕೆ ಸಾಧ್ಯವಾಗದೆ ಭೂಮಿಯೊಳಗೆ ಗುಂಡಿ ತೆಗೆದು ಅದರೊಳಗೆ ಬದುಕುವ ಪರಿಸ್ಥಿತಿ ಬರುತ್ತೆ. ಸೂರ್ಯ ಕಾಣೆಯಾಗಿ ಒಂದು ವರ್ಷ ಆದಮೇಲೆ ಭೂಮಿಯ ಟೆಂಪರೇಚರ್ -150 ಡಿಗ್ರಿ ಫ್ಯಾರನೈಟ್ಗೆ ಬಿದ್ದೋಗಿರುತ್ತೆ. ಈ ಸಮಯದಲ್ಲಿ ಭೂಮಿ ಮತ್ತು ಸಮುದ್ರದ ಮೇಲ್ಪದರ ಮಂಜುಗಡ್ಡೆಯಿಂದ ಹೆಪ್ಪುಗಟ್ಟಿರುತ್ತೆ. ಆದರೆ ಸಮುದ್ರದ ಒಳಗೆ ಹೆಚ್ಚಿನ ಶಾಖ ಇರೋದ್ರಿಂದ ನೀರು ಫ್ರೀಸ್ ಆಗದೇ ಇರುತ್ತೆ. ಸಮುದ್ರದ ಆಳದಲ್ಲಿ ಬದುಕುವ ಜಲಚರಗಳಿಗೆ ಸೂರ್ಯನ ಹೆಚ್ಚು ಅವಶ್ಯಕತೆ ಇಲ್ಲದೇ ಇರುವ ಕಾರಣದಿಂದ ಅವುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಅಷ್ಟರಲ್ಲಿ ಮನುಷ್ಯನಿಗೆ ತಿನ್ನೋಕೆ ಆಹಾರ ಕೂಡ ಸಿಗದೆ ಇನ್ನಷ್ಟು ಕಷ್ಟಕ್ಕೆ ಸಿಲುಕುತ್ತಾನೆ. ಪ್ರಾಣಿ ಪಕ್ಷಿಗಳು ಸಹ ತಿನ್ನಲು ಆಹಾರವಿಲ್ಲದೆ ಸತ್ತು ಬೀಳುತ್ತವೆ. ಸೂರ್ಯ ಮಾಯವಾಗಿ 1000 ವರ್ಷಗಳ ನಂತರ ಭೂಮಿಯ ಮೇಲ್ಮೈ ತಾಪಮಾನವು -400 ಡಿಗ್ರಿಗಳಲ್ಲಿ ಸ್ಥಿರವಾಗಿರುತ್ತದೆ. ಗ್ರಹದ ಕೇಂದ್ರದಿಂದ ಹೊರಹೊಮ್ಮುವ ಶಾಖವು ಭೂಮಿಯು ಬಾಹ್ಯಾಕಾಶಕ್ಕೆ ಹೊರಸೂಸುವ ಶಾಖಕ್ಕೆ ಸಮನಾಗಿರುತ್ತದೆ. ಇದು ಸಂಭವಿಸಿದಾಗ ವಾತಾವರಣವು ಹೆಪ್ಪುಗಟ್ಟಿ ಭೂಮಿಯ ಮೇಲ್ಮೈಗೆ ಬೀಳುತ್ತದೆ. ಸಮುದ್ರದೊಳಗೆ ಬದುಕುವ ಕೋಲ್ಡ್ ಬ್ಲಡೆಡ್ ಪ್ರಾಣಿಗಳು ಇನ್ನೂ ಜೀವಂತವಾಗಿರುತ್ತವೆ. ಆದರೆ ಈ ಹೊತ್ತಿಗೆ ಮಾನವ ಕುಲವು ಭೂಮಿಯೊಳಗೆ ಸಣ್ಣ ನಗರಗಳನ್ನೇ ನಿರ್ಮಿಸಿಕೊಂಡಿರುತ್ತಾನೆ. ಆದರೂ ಮಾನವ ಹಸಿವಿನಿಂದ ನಿಧಾನವಾಗಿ ಸಾಯತೊಡಗುತ್ತಾನೆ ಅಥವಾ ಹಿಮಾವೃತ ಶೀತಕ್ಕೆ ಬಲಿಯಾಗುತ್ತಿರುತ್ತಾನೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವ ಮತ್ತೊಂದು ವಿಷಯ ಅಂದರೆ ಭೂಮಿಯು ಗುರುತ್ವಾಕರ್ಷಣೆಯನ್ನು ಕಳೆದುಕೊಂಡು ತನ್ನ ಕಕ್ಷೆಯಿಂದ ಹೊರಹೋಗಿ ಬಾಹ್ಯಾಕಾಶದಲ್ಲಿ 1000 ವರ್ಷಗಳ ಕಾಲ ಅಲೆಯುವಾಗ ಕ್ಷುದ್ರಗ್ರಹ ಅಥವಾ ಧೂಮಕೇತು ಬ್ರಹ್ಮಾಂಡದ ಮೂಲಕ ವೇಗವಾಗಿ ಭೂಮಿಗೆ ಡಿಕ್ಕಿ ಹೊಡೆದು ಭೂಮಿ ಛಿದ್ರಛಿದ್ರವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. 1 ಶತಕೋಟಿ ವರ್ಷಗಳ ನಂತರ ಭೂಮಿಯು ಕ್ಷೀರಪಥದಲ್ಲಿ 1 ಲಕ್ಷ ಬೆಳಕಿನ ವರ್ಷಗಳ ದೂರವನ್ನು ಪ್ರಯಾಣಿಸಿರುತ್ತದೆ. ಆಗ ಭೂಮಿ ಸೂರ್ಯನ ರೀತಿಯೇ ಇರುವ ಬೇರೊಂದು ಗ್ರಹದ ಸುತ್ತ ಸುತ್ತೋಕೆ ಶುರು ಮಾಡಿದರೆ ಜೀವರಾಶಿಗಳು ಮತ್ತೆ ಹುಟ್ಟುವ ಸಾಧ್ಯತೆ ಕೂಡ ಇದೆ. ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ ಅಂದರೆ ಸೂರ್ಯನಿಗೆ ಇನ್ನು 5 ಬಿಲಿಯನ್ ವರ್ಷಗಳು ಅಂದರೆ 500 ಕೋಟಿ ವರ್ಷಗಳವರೆಗೂ ಏನೂ ಆಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಆದ್ದರಿಂದ ನಾವು ನೀವು ಯಾರು ಹೆದರಿ ಚಿಂತಿಸುವ ಅಗತ್ಯವಿಲ್ಲ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೇವೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.